ನಾನು ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಇಚ್ಛಪಡ್ತೇನೆ. ಯಾರು 17 ಜನ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಅವರನ್ನ ನೀವೇ ಸಂಪರ್ಕ ಮಾಡಿ ಅಥವಾ ಮಾಧ್ಯಮದೂ ಸಂಪರ್ಕ ಮಾಡಿಸಕ್ಕೆ ಒಂದು ವರ್ಷನೂ ಸಾಧ್ಯ ಇಲ್ಲ ಅಂತೇಳಿ ಈ ಸರ್ಕಾರ ಬೀಳಿಸಿ ಆ 17 ಜನ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಕಾರಣಕರ್ತ ನೀವು ಆಗಿ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ಶೋಭೆ ತರುವಂಥದ್ದು ವಿರೋಧ ಪಕ್ಷದ ನಾಯಕರು. ನಾವು ಭಾಳ ಸಂಭ್ರಮದಿಂದ ಸಮಾಧಾನದಿಂದ ಎಲ್ಲವನ್ನು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆ 17 ಜನ ಶಾಸಕರು ಏನು ಕೇಳಿದ್ದಾರೆ, ನಮಗೆ MLA ಆಗಿ ಮುಂದುವರಿಯೋಕ್ಕೆ ಇಷ್ಟ ಇಲ್ಲ, ನಮ್ಮ ಸದಸ್ಯ ಸ್ಥಾನವನ್ನು MLAಯನ್ನ ರದ್ದು ಮಾಡಿ ಅನ್ನುವಂಥ ವಿನಂತಿಯನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಅದೇ ವಿನಂತಿಯನ್ನು ಸ್ಪೀಕರ್ಗೆ ಮಾಡಿದೆ. ಸುಪ್ರೀಂ ಕೋರ್ಟೇ ಡೈರೆಕ್ಷನ್ಸ್ ಕೊಟ್ಟು ಆ ಫಾರ್ಮೇಟ್ ಸರಿ ಇಲ್ಲ ಅಂತ ಹೇಳಿದಾಗ ಇಂದಿನ ವಿಧಾನಸಭಾ ಸನ್ಮಾನ್ಯ ಅಧ್ಯಕ್ಷ ವಾಪಸ್ ಅವರೆಲ್ಲ ಬಂದು ಸರಿಯಾದ ಫಾರ್ಮೆಟಲ್ಲಿ ರಾಜೀನಾಮೆಯನ್ನು ಕೊಟ್ಟು ಇದನ್ನು ಸ್ವತಃ ಸರಿಯಾದ ರೀತಿ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡು ಅದಾದಮೇಲೂ ಸಹ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸಿ ಅವರನ್ನು ಡಿಸ್ಕ್ವಾಲಿಫೈ ಮಾಡೋ ಮಟ್ಟಕ್ಕೆ ಹೋದದ್ದು ಯಾರು ಕಾರಣ ಸಿದ್ದರಾಮಯ್ಯ ಇಲ್ಲೇ ತಾನೆ. ನೀವು ಮತ್ತು ಸ್ಪೀಕರ್ ಅವರು ಒಟ್ಟು ಸೇರಿ ಮಾಡಿದಂಥ ಕುತಂತ್ರ ಷಡ್ಯಂತ್ರ ತಾನೇ ಇದೆಲ್ಲವನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಇವತ್ತು BJP ಮೇಲೆ ಆರೋಪ ಮಾಡ್ತಾ ಇದ್ದೀರ. ನಿಮ್ಗೆ ತಾಕತ್ತಿದ್ರೆ ಚುನಾವಣೆ ಆಗ್ಬೇಕು ತಾನೆ, ಚುನಾವಣೆ ಎದುರಿಸ್ರಿ. ಯಾರಿಗೆ ಯಾರು ಸೀಟ್ ಕೊಡ್ತಾರೋ, ನೀವು ಕೊಡ್ತೀರೋ ನಾವು ಕೊಡ್ತೀವೋ, ಅವ್ರು 17 ಜನ ಕಾಂಗ್ರೆಸ್ ಹೋಗಿ ನಿಲ್ತಾರೋ GDS ಹೋಗಿ ನಿಲ್ತಾರೋ ಸ್ವತಂತ್ರ ಹೋಗಿ ನಿಲ್ತಾರೋ ಅದು ಅವರು ಸ್ವತಂತ್ರ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಈ ರೀತಿ ಸುಪ್ರೀಂ ಕೋರ್ಟಲ್ಲಿ ಗೊಂದಲ ಉಂಟು ಮಾಡುವಂಥದ್ದು ಮತ್ತು ಜನರಲ್ಲಿ ಗೊಂದಲ ಉಂಟು ಮಾಡುವಂಥದ್ದು, ನಾವು ಅತಿವೃಷ್ಟಿಗೆ ತುತ್ತಾದಂಥ ಜನರಿಗೆ ಇಷ್ಟು ದೊಡ್ಡ ಪ್ರಮಾಣದ ಸವಲತ್ತು ಕೊಟ್ಟರೆ ಒಂದು ಪೇಜ್ ಫುಲ್ಲು ಪೇಜ್ ಕನ್ನಡದಲ್ಲಿ ಎಲ್ಲ ಪೇಪರ್ಗಳನ್ನ ಇನ್ನಾದರೂ ಮಾಡಬೇಕು ಅನ್ನುವಂಥ ಒತ್ತಾಯ. ಶಾಂತಿವನದಲ್ಲಿ ಸಿದ್ದರಾಮಯ್ಯ ಮಾತಾಡಿದಂಥ ವಿಡಿಯೋನ ಸುಪ್ರೀಂ ಕೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಚಿಂತನೆ ನಿರ್ಧಾರ ಏನಾದರೂ ಆಗಿದೆ? ಅಲ್ಲದೆ ನಾನು ಹೇಳ್ತಾ ಇರುವಂಥದ್ದು ಅವ್ರು ಯಾವ ವಿಡಿಯೋ ಮತ್ತೊಂದು ಮಗದ ಹೇಳ್ತಾರೆ ಅದೆಲ್ಲವೂ ಸತ್ಯಕ್ಕೆ ಇಲ್ಲದನ್ನು ಸೇರಿಸಿ ಏನೋ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೇನು ಸಂಬಂಧ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಆ MLAಗಳು ರಾಜೀನಾಮೆ ಕೊಟ್ಟಿದ್ದು ನಮಗೇನು ಸಂಬಂಧ ಇಲ್ಲ. ಅವ್ರ ಮುಂದೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಸ್ವತಂತ್ರ ಇರೋದು, ಅವ್ರಿಗೆ ಬಿಟ್ಟಂತ ಸಿದ್ದರಾಮಯ್ಯ ಅವ್ರಿಗೆ ಸಂಪರ್ಕ ಮಾಡಲಿ 17 ಜನರನ್ನ. ಬೈ ಎಲೆಕ್ಷನಲ್ಲಿ ಏನಾದರೂ ಡ್ಯಾಮೇಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡ್ಯಾಮೇಜ್ ಏನಾಗಲ್ಲ ರೀ, ಡ್ಯಾಮೇಜ್ ಆಗೋದು ಸಿದ್ದರಾಮಯ್ಯವ್ರಿಗೆ. ಕಾಂಗ್ರೆಸ್ ನೆಲ ಕಚ್ಚುತ್ತೆ ಅನ್ನೋ ಕೊಟ್ಟಿದ್ರು ಏನಾಯ್ತು ರೀ? ನಾನು ಪದೇ ಪದೇ ಹೇಳಿದ್ದೇನೆ, ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಯೋಗ್ಯತೆಗೆ ಗೆದ್ದಿದ್ದು ಒಂದು ಸೀಟು. ಅದೇ ವಿರೋಧ ಪಕ್ಷ ನಾಯಕರಾಗ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿಲಿ. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ನಾಯಕತ್ವ ಹೆಂಗೆ ಒಪ್ಕೊಳ್ಳುತ್ತೆ ಕಾಂಗ್ರೆಸ್ನವ್ರು? ಅದು ನಿಮ್ಮ ಹುಳುಕು ಮುಚ್ಕೊಳ್ಳೋಕ್ಕೋಸ್ಕರ ಕೇವಲ ಪ್ರಚಾರದಲ್ಲಿ ತೊಡಗಿ ಗೊಂದಲ ಉಂಟು ಮಾಡಿ ಏನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೇನೆ ಅನ್ನೋ ಭ್ರಮೆಯಲ್ಲಿ ರಾಜ್ಯದ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರ ಈ ನಡವಳಿಕೆಯನ್ನು ಖಂಡಿಸ್ತೇನೆ. ಇನ್ನಾದರೂ ಸ್ವಲ್ಪ ಜವಾಬ್ದಾರಿಯಿಂದ ವಿರೋಧ ಪಕ್ಷ ನಾಯಕರಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಅಂಕಿ ಅಂಶಗಳನ್ನು ಮಾತಾಡಿ ರಾಜೀನಾಮೆ ಕೊಟ್ಟು 17 ಜನ ಶಾಸಕರು ನೀವೇ ಮಾತಾಡಿ, ನೀವೇ ವಾಪಸ್ ಕರ್ಕೊಂಡ್ಬನ್ನಿ, ನಿಮ್ಮ ಜೊತೆಗೆ ನಾವು ಬೇಡ ಅಂತೇಳಿ ಹೇಳಿದ್ದೇವೆ. ನಿಮಗೆ ಚುನಾವಣೆ ಎದುರಿಸುವಂಥ ಶಕ್ತಿ ಇಲ್ಲ, ಚುನಾವಣೆ ಸೋಲು ಶತಸಿದ್ದ, ಇನ್ನು 3.5 ವರ್ಷ ವಿರೋಧ ಪಕ್ಷದಿರುವುದು ಶತಸಿದ್ದ, ಮತ್ತು ನೀವು ಎಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿರುತ್ತೋ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಅದು ಈ ರಾಜ್ಯದಲ್ಲಿ ಅಧಿಕಾರಗಳಿಗೆ ಸಾಧ್ಯನೇ ಇಲ್ಲ, ಅದು ವಿರೋಧ ಪಕ್ಷದಲ್ಲೇ ಇರಬೇಕಾಗುತ್ತೆ. ಇದು ಸ್ಪಷ್ಟ ಮಾಡಿದ್ದೀನಿ. ನಿಮ್ಮ ವಿಡಿಯೋನ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಸರ್? ನೋಡಿ, ನಾನು ಆ ಥರ ವಿಡಿಯೋದಲ್ಲಿ ಯಾವುದೇ ಸತ್ಯ ಅಂಶ ಇಲ್ಲ. ಎಲ್ಲನ್ನ ತಿರುಚಿ ಇದೆ ಸಲದನ್ನು ಮಾಡಿ ಏನೋ ಮಾಡಿಕೊಟ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಇರೋದೇನು ಅದ್ರ ಮುಂದೆ ಸ್ವತಃ ನೀವು MLA 17 ಜನ ಶಾಸಕರು ಅವರಾಗೇ ನಾವು ಈ ಸರ್ಕಾರಕ್ಕೆ ಒಂದು ಮುಂದುವರಿಕೆ ಇಷ್ಟ ಇಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಚುನಾವಣೆ ಹೇಗೆ ಅಂತಲೇ ಇರುವಂಥ ಪ್ರಶ್ನೆ.
ಬೇರೆ ಏನಿದೆ ವಿಷಯ ಸುಪ್ರೀಂ ಕೋರ್ಟ್ ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ತಗೊಂಡ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಈ ವಿಡಿಯೋ ಮಾಡಿದವ್ರು ಯಾರು ಅಂತ ಅಲ್ಲ ಅಷ್ಟೇನೇ ಇಲ್ಲ ರೀ ಆ ವಿಡಿಯೋದಲ್ಲಿ ಏನು ಸತ್ಯಾಂಶ ಇಲ್ಲ ಎಲ್ಲವನ್ನ ತಿರುಚಿ ಗೊಂದಲ ಮಾಡುವಂಥದ್ದನ್ನು ಸಿದ್ದರಾಮಯ್ಯವರು ಮಾಡಿದ್ರು ಹೊರತು ಆ ವಿಡಿಯೋದಲ್ಲಿ ಇರೋದು ಆ ಕಡೆ ತುದಿ ಈ ಕಡೆ ತುದಿ ಏನು ಮಾಡಿ ಗೊಂದಲ ಮಾಡೋದು ಎಷ್ಟು ಮಟ್ಟಿಗೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಜಿಯವರು ರಾಜೀನಾಮೆ ಕೊಡಬೇಕು ರಾಜಕೀಯ ಆಗಬೇಕಾಗಿ ಮಾತು ಅಲ್ಲ ಸರ್ ನಿಮ್ದೇ ಸಭೆಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿರೋದು ಯಾರು ಮಾಡಿದ್ದವರು ಪ್ರಶ್ನೆ ಇಲ್ಲೇ ಇಲ್ಲ ರೀ ನಮ್ಮ ಸಭೆಯಲ್ಲಿ ಏನು ಇಡ್ತೋ ಚರ್ಚೆ ಬೇರೆ ವಿಷಯ ಅದ ನಾನು ಕೇಳ್ತೇನೆ ಕುಮಾರ್ ಸಿದ್ದರಾಮಯ್ಯವರು ನೀವು ಮಾಡ್ತಿರೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ